ತಂತ್ರಗಾರಿಕೆಯಿಂದ ಚುನಾವಣಾ ಕಣಕ್ಕೆ, ಗಾಂಧಿ ಜಯಂತಿಯಿಂದ ಪ್ರಶಾಂತ್ ಕಿಶೋರ್ ಹೊಸ ಪಕ್ಷ ಪ್ರಾರಂಭ. ನಾನು ಈ ಹಿಂದೆ ಹೇಳಿದಂತೆ ಜನ್ ಸೂರಜ್ ಅಕ್ಟೋಬರ್ 2ರಂದು ರಾಜಕೀಯ ಪಕ್ಷವಾಗುತ್ತದೆ, ಅಲ್ಲದೆ ಮುಂದಿನ ವರ್ಷ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎಂದು ಹೇಳಿದ್ರು. ಮಾಜಿ ಚುನಾವಣಾ ತಂತ್ರಗಾರ ಅಥವಾ ಪ್ರಶಾಂತ್ ಕಿಶೋರ್ ಇದೀಗ ತಮ್ಮ ಹೊಸ ಪಕ್ಷವನ್ನು ಕಣಕ್ಕಿಳಿಸೋದಕ್ಕೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಭಾನುವಾರ ತಮ್ಮ ಜನ್ ಸೂರಜ್ ಅಭಿಯಾನವು ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ರಾಜಕೀಯ ಪಕ್ಷವಾಗಲಿದೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಪಾಟ್ನಾದಲ್ಲಿ ಇಬ್ಬರು ಮಾಜಿ ಶಾಸಕರು ಮತ್ತು ದಿವಂಗತ ಸಮಾಜವಾದಿ ಐಕಾನ್ ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳು ಕೂಡ ಈ ಪಕ್ಷವನ್ನು ಸೇರ್ಕೊಳ್ಳೋದಕ್ಕೆ ಮುಂದಾಗಿದ್ದು ಅವರಿಗೆ ಮುಕ್ತವಾಗಿ ಸ್ವಾಗತವನ್ನು ಕೋರಿದ್ದಾರೆ ಪ್ರಶಾಂತ್ ಕಿಶೋರ್ ಅನ್ನೋದು ಗೊತ್ತಾಗಿದೆ.